ಮುಂದಿನ ಸಂಚಿಕೆ ವಿಶೇಷ ದಬ್ಬೆ ದಬ್ಬೆ ಜಲಪಾತ ಅಥವಾ ಹೊನ್ನಮನಹಳ್ಳ ಚಿಕ್ಕಮಗಳೂರು ಜಿಲ್ಲಾ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಹಾಕೋದು ಮರಿಬೇಡಿ. ನಾವೀಗ ಚಿಕ್ಕಮಗಳೂರಿಂದ 29 ಕಿಲೋಮೀಟರ್ ದೂರದಿಂದ ಬಂದು ಮತ್ತು ದತ್ತಾತ್ರೇಯ ಪೀಠದ 7 ಕಿಲೋಮೀಟರ್ ದೂರ ಇರುವ ನಡುವೆ ಇರತಕ್ಕಂಥ ಒಂದು ಜಲಪಾತವನ್ನು ನೋಡಲು ಬಂದಿದ್ದೀವಿ. ಆ ಜಲಪಾತ ಬೇರೆ ಯಾವುದೂ ಅಲ್ಲ, ದಬ್ಬೆ ದಬ್ಬೆ ಜಲಪಾತ ಅಥವಾ ಹೊನ್ನಮ್ಮನಹಳ್ಳ ಅಂತ. ಇಲ್ಲಿ ನೀವು ಮೋಜಿಗಾಗಿ ಕುದುರೆ ಸವಾರಿಯನ್ನು ಕೂಡ ಮಾಡ್ಬೋದು. ಇದಕ್ಕೆ 100 ರೂಪಾಯಿ ಚಾರ್ಜ್ ಇರುತ್ತೆ. ಇಲ್ಲಿ ರೋಡ್ ಮೇನ್ ರೋಡ್ ಆಗಿರೋದ್ರಿಂದ ಇಲ್ಲಿ ವೆಹಿಕಲ್ಸ್ ಅಡ್ಡಾಡೋದು ಭಾಳ, ನೋಡಿಕೊಂಡು ಕ್ರಾಸ್ ಮಾಡ್ತಾ ಇರಬೇಕು. ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ವೆಹಿಕಲ್ಸ್ ಎಲ್ಲ ಯಾತ್ರಾರ್ಥಿಗಳು ಬಂದು ನಿಲ್ಲಿಸಿರೋದು. ಪ್ರತಿಯೊಬ್ಬ ಯಾತ್ರಾರ್ಥಿಗಳು ಕೂಡ ಇಲ್ಲಿ ನಿಂತು ಈ ದಬ್ಬೆ ದಬ್ಬೆ ಜಲಪಾತದ ದೃಶ್ಯವನ್ನು ಸವಿದು ಆ ನೀರಿನಲ್ಲಿ ಆಟ ಆಡಿ ಮುಂದೆ ಹೋಗ್ತಾರೆ. ಈ ಹೊನ್ನಮ್ಮನಹಳ್ಳನ ವಿಶೇಷವೇನು ಅಂತಂದರೆ ಇದು ವರ್ಷ ಪೂರ್ತಿ 365 ದಿವಸನೂ ನೀರು ಬೀಳ್ತಾನೇ ಇರುತ್ತೆ. ಆದರೆ ಮಳೆಗಾಲದಲ್ಲಿ ತುಂಬ ಅಂದರೆ ತುಂಬ ಹೆಚ್ಚು ನೀರು ಬೀಳ್ತದೆ. ಆ ದೃಶ್ಯವೇ ಬೇರೆ. ಇಲ್ಲಿ ಮಂಗಗಳ ಕಾಟವೂ ತುಂಬ ಇದೆ. ನೀವು ಕೇರ್ ಆಗಿರಬೇಕು. ನಿಮ್ಮ ಬ್ಯಾಗ್ ಆಗಲಿ ಅಥವಾ ಕಾರ್ನಲ್ಲಿರ್ತಕ್ಕಂಥ ಗ್ಲಾಸ್ ಹಾಕೋದಾಗಲಿ ಪ್ರತಿಯೊಂದರಲ್ಲೂ ನೀವು ಕೇರ್ ಆಗಿರಬೇಕು. ನಾವೀಗ ದಬ್ಬೆ ದಬ್ಬೆ ಜಲಪಾತವನ್ನು ನೋಡಲು ಹೋಗೋಣ. ಇದೇ ಜಾಗದಿಂದ ನಾವು ಮುಂದೆ ಸಾಗಬೇಕು. ಇದು ನೀವು ನೋಡ್ತಾ ಇರೋದು ದಬ್ಬೆ ದಬ್ಬೆ ಜಲಪಾತ ಅಥವಾ ಇದಕ್ಕೆ ಜರಿ ಪಾಲ್ಸನು ಅಂತ ಕರೀತಾರೆ ಮತ್ತು ಹೊನ್ನಮ್ಮನ ಹಳ್ಳ ಅಂತಲೂ ಕರೀತಾರೆ. ಇಷ್ಟೊಂದು ನಯನ ಮನೋಹರವಾದ ದೃಶ್ಯ ಅಂತಂದರೆ ನಾವು ಹೋಗಿದ್ದ ದಿನ ಅಂದರೆ ಮಾರ್ಚಲ್ಲಿ ಇದ್ವಿ. ಬಟ್ ಅದರಿಂದಲೇ ಮಳೆಗಾಲ ಇರೋದಿಲ್ಲ, ಬೇಸಿಗೆಗಾಲ ಇರೋದ್ರಿಂದ ಸ್ವಲ್ಪ ನೀರಿನ ಒಂದು ಪ್ರಖರತೆ ಕಡಿಮೆ ಇತ್ತು. ಆದರೂ ಕೂಡ ಈ ದೃಶ್ಯ ಕಣ್ಣು ಮನ ಸೆಳಿತದೆ. ನೀವು ಈಗ ನೋಡ್ತಾ ಇರೋದು ಹೊನ್ನಮ್ಮನ ದೇವಸ್ಥಾನ. ಆ ದೇವಿಯನ್ನು ನಾವೆಲ್ಲರೂ ನೋಡಿ ಒಮ್ಮೆ ಕೈ ಮುರಿದು ಪ್ರಾರ್ಥಿಸಿಕೊಳ್ಳೋಣ. ಇದೇ ತಾಯಿ ಹೊನ್ನಮ್ಮ ದೇವಿ, ಸುಂದರವಾದ ಮೂರ್ತಿ ಒಳಗಡೆ ಇದೆ. ಈ ಹತ್ತಿರನೇ ಈ ಜಲಪಾತವನ್ನು ಮಾನವ ನಿರ್ಮಿತ ಅತ್ಯಂತ ಸುಂದರವಾಗಿ ಈ ಜಲಪಾತವನ್ನು ನಿರ್ಮಾಣ ಮಾಡಿದ್ದಾರೆ. ನಾವೀಗ ಜಲಪಾತದ ಮೇಲೆ ಮೆಟ್ಟಿಲು ಮುಖಾಂತರ ಹೋಗೋಣ. ಇಲ್ಲಿ ಮೆಟ್ಟಿಲುಗಳನ್ನು ನಿಧಾನವಾಗಿ ಹತ್ತಾ ಹೋಗಬೇಕು. ಈ ಮೆಟ್ಟಿಲುಗಳನ್ನು ಹತ್ತುವಂಥ ಆ ದೃಶ್ಯವನ್ನು ನೋಡೋದೆ ಅತ್ಯಂತ ನಯನ ಮನೋಹರ. ನೋಡಿ, ನಿಮಗೆ ಇಲ್ಲಿಂದಲೇ ಕಾಣ್ತಾ ಇದೆ ಜರಿ ಫಾಲ್ಸ್ ಯಾವ ಥರ ಜರಿ ಜರಿಯಾಗಿ ಜುಳು ಜುಳಾಗಿ ನೀರು ಬೀಳ್ತಾ ಇದೆ. ಈ ನೀರು ಕೂಡ ಅತ್ಯಂತ ಸ್ವಚ್ಛವಾದ ನೀರು. ಇದರಲ್ಲಿ ಕೂಡ ಔಷಧಿಯುಕ್ತ ಗುಣಗಳು ಬಹಳಷ್ಟು ಇವೆ. ಯಾಕೆಂತಂದರೆ ಇದು ಕೂಡ ಗುಡ್ಡದಿಂದ ಹರಿದು ಬರ್ತಕ್ಕಂಥ ನೀರು. ಇದಕ್ಕೆ ಇನ್ನೊಂದು ಶೋಲಾ ಅರಣ್ಯ ಅಂತ ಕರೀತಾರೆ. ಈ ಶೋಲಾ ಅರಣ್ಯದಲ್ಲಿ ಇದು ನೆಲೆಸಿದೆ ಈ ಜರಿ ಫಾಲ್ಸ್. ಇಲ್ಲಿ ಕೂಡ ಸಾಕಷ್ಟು ಜನರ ಯಾತ್ರಾರ್ಥಿಗಳು ಬಂದು ಆ ನೀರಲ್ಲಿ ಆಡಿ ಮಕ್ಕಳನ್ನು ಕೂಡ ಆಡಿಸಿ ಮನಸ್ಸಂತೋಷ ಪಡಿಸ್ಕೋತಾರೆ. ಇದು ಅತ್ತಿ ಗುಂಡಿ ಹೊನ್ನಮ್ಮನಹಳ್ಳ ಅಂತ ಹೇಳ್ತಾರೆ. ಇದು ಸೋಲಾ ಅರಣ್ಯದ ಪ್ರದೇಶದಲ್ಲಿ ಇದೆ. ಇಲ್ಲಿ ಬಂದಂಥ ಯಾತ್ರಾರ್ಥಿಗಳು ದಯವಿಟ್ಟು ನೀರನ್ನು ಕಲುಷಿತ ಮಾಡದೆ ಪ್ಲಾಸ್ಟಿಕ್ಕನ್ನು ಒಗೆಯದೆ ಸ್ವಚ್ಛತೆಯನ್ನು ಕಾಪಾಡಬೇಕು. ಇಲ್ಲಿ ನಿಮಗೆ ಶಾಪ್ಗಳು ಕೆಲವೊಂದು ಶಾಪಿಂಗ್ ಮಾಡಲಿಕ್ಕೆ ಸಿಗ್ತದೆ. ಫುಡ್ ಆಗಲಿ ಹಣ್ಣಾಗಲಿ ಹಂಪಲುಗಳು ಕೂಡ ಇಲ್ಲಿ ಸಿಗ್ತದೆ. ನೀವೀಗ ಮೇಲ್ಗಡೆ ಬಂದು ನೋಡ್ತಾ ಇರುವ ದೃಶ್ಯವನ್ನು ನೋಡ್ತಾ ಇದ್ದೀರ. ಎಲ್ಲ ಜನಗಳು ತಾವು ಮೇಲೆ ಹತ್ತಿ ಬಂದು ನೀರಲ್ಲಿ ಆಟ ಆಡ್ತಿರುವ ಒಂದು ಸುಂದರವಾದ ದೃಶ್ಯ. ಈ ಏನು ನೋಡ್ತಾ ಇರೋ ದೃಶ್ಯ ಇದೆಯಲ್ಲ, ಇಲ್ಲಿ ಅತ್ಯಂತ ಬಹಳ ಸುಂದರವಾದ ದೃಶ್ಯ. ಈ ಜಲಪಾತವು ಚಿಕ್ಕಮಗಳೂರಿನಿಂದ 29 ಕಿಲೋಮೀಟ್ರು, ದತ್ತಾತ್ರೇಯ ಪೀಠದಿಂದ 7 ಕಿಲೋಮೀಟ್ರು ಮತ್ತು ಕುದುರೆಮುಖದಿಂದ 37 ಕಿಲೋಮೀಟ್ರು. ಈ ಜಲಪಾತ ದೃಶ್ಯವನ್ನು ಎಷ್ಟು ನೋಡಿದರೂ ಕಣ್ಮನ ತಂಪಾಗುವುದಿಲ್ಲ. ಅಷ್ಟೊಂದು ಸುಂದರವಾದ ಈ ದೃಶ್ಯ ಕಣ್ಮನನ್ನು ಸೆಳೆತದೆ.
ಸಂಪಾದ ನೀರು, ತಂಪಾದ ನೀರು, ಸತ್ವಯುತವಾದ ನೀರು. ನೀವೀಗ ನೋಡ್ತಾ ಇರುವ ದೃಶ್ಯ ಗುಡ್ಡದ ತುದಿಯಿಂದ ಬರ್ತಕ್ಕಂಥ ಆ ಕಲ್ಲಿನ ಪುಟ್ಟದಲ್ಲಿ ಬರ್ತಕ್ಕಂಥ ನೀರು. ಇದೇ ನೀರು ಈ ಜರಿಯಾಗಿ ಕೆಳಗಡೆ ಹರಿತಾ ಇರಬೇಕಂಥ ಒಂದು ನಯನ ಮನವರವಾದ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನೀವೀಗ ನೋಡ್ತಾ ಇರೋದು ರಸ್ತೆಯಿಂದ ನೋಡ್ತಕ್ಕಂಥ ಒಂದು ಸುಂದರವಾದ ನಯನ ಮನವರವಾದಂಥ ದೃಶ್ಯ. ಕೆಳಗಿನಿಂದ ಮೇಲೆ ಗುಡ್ಡದವರೆಗೂ ಅತ್ಯಂತ ಸುಂದರವಾದ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಆನಂದ. ಈ ವಿಡಿಯೋವನ್ನು ಪೂರ್ತಿಯಾಗಿ ವೀಕ್ಷಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.